ಯಾವ್ಯಾವ ಊರಿಗೆ ಹೋಗುತ್ತೆ, ಯಾವ್ಯಾವ ಪ್ಲಾಟ್ಫಾರ್ಮು ಅಂತ ಇದೆ. ಗುಡ್ ಮಾರ್ನಿಂಗ್ ಎವ್ರಿ ಒನ್. ಬೈ ಮೈ ವಾಯ್ಸ್ ಐ ಥಿಂಕ್ ಯು ಆರ್ ಗೆಟಿಂಗ್ ದಟ್ ಐ ವೋಕ್ ಅಪ್ ಅರ್ಲಿ. ಹೌ ಮಚ್ ಅರ್ಲಿ? ಇಟ್ಸ್ 3:53. ಐ ವೋಕ್ ಅಪ್ ಅಟ್ 3:30. ಐ ಲಿಟ್ರಲಿ ಸ್ಲೆಪ್ಟ್ ಫಾರ್ ಓನ್ಲಿ 4 hours. ದ ರೀಸನ್ ವೈ ಐ ಆಮ್ ಟಾಕಿಂಗ್ ಸೋ ಲೋ ಬಿಕಾಸ್ ಎವ್ರಿ ಒನ್ ಆರ್ ಸ್ಲೀಪಿಂಗ್. ಸೊ ಐ ವಿಲ್ ಗೆಟ್ ರೆಡಿ ಫಸ್ಟ್ ಆ್ಯಂಡ್ ದೆನ್ ಐ ವಿಲ್ ಮೀಟ್ ಯು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎವ್ರಿ ಒನ್. ಐ ಹೋಪ್ ಯು ಗೈಸ್ ಆರ್ ಸೇಫ್ ಆ್ಯಂಡ್ ಗುಡ್. ಈಗ ಅರ್ಜೆಂಟಿಗೆ ಹೋಗಬೇಕು, ಸೊ ಆಮೇಲೆ ಸಿಗ್ತೀನಿ. ಹೋಗ್ತಾ ಇದ್ದೀಗ ಏನು ಅಂತ ಹೇಳ್ತೀನಿ. Got enough of every melody, they all sound the same. Yeah, for my broken heart, no remedy. But maybe if you stay, we can get away with it. 'Cause you make me love my imperfections, answer all my questions just to show me what's on the other side of inhibition. Apologies, my baby. I tell you, though, 'cause I'm feeling so good. ನೋಡಿದ ತಕ್ಷಣ ಗೊತ್ತಾಗಿರ್ಬೇಕು ಎಲ್ಲಿ ಅಂತ. ಯಾ, ಇಟ್ಸ್ ಮೈಸೂರು. ಈ ರೋಡ್ ಮಾತ್ರ ತುಂಬ ಇಷ್ಟ ಆಗುತ್ತಪ್ಪ, ಯಾಕೆಂದರೆ ಮೈಸೂರಲ್ಲಿ ಎಲ್ಲ ರೋಡ್ಸ್ ಒಂಥರ ಕ್ಲೀನ್ ಆಗಿರುತ್ತೆ, ಮತ್ತು ಅಕ್ಕಪಕ್ಕ ಮರ ಇರೋದ್ರಿಂದ ಏನೋ ಒಂಥರ ಚೆಂದ. ಸದ್ಯಕ್ಕೆ ಎಕ್ಸಾಮ್ ಇರುವಂಥದ್ದು ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ಅಂತೆ. ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ಯಾವುದಂತ ಗೊತ್ತಿಲ್ಲ, ಬಟ್ ನೋಡೋಣ. ಇಲ್ಲೇ ಪಕ್ಕದಲ್ಲೇ ಒಂದಿದೆ, ಅಲ್ಲಿ ಹೋಗಿ ಸರ್ಚ್ ಮಾಡಿದರೆ ಮೋಸ್ಟ್ಲಿ ರೋಲ್ ನಂಬರ್ ಸಿಗಬಹುದು. ದಿಸ್ ಈಸ್ ದ ಅಡ್ಮಿನಿಸ್ಟ್ರೇಟಿವ್ ಆಫೀಸ್. ನೋಡೋಣ ನಿಮಗೆ ರೋಲ್ ನಂಬರ್ ಎಲ್ಲಿ ಸಿಗುತ್ತೆ, ಎಲ್ಲಿ ಹಾಕಿಸ್ತಾರೆ ಏನು ಅಂತ ಸರ್ಚ್ ಮಾಡಬೇಕು. ಸದ್ಯಕ್ಕೆ ಸೆನೆಟ್ ಭವನ್ ಅಂತ ಕೂಡ ಅಂತಾರೆ ಇದನ್ನು. ವಾ, ಬಿಲ್ಡಿಂಗ್ ಮಾತ್ರ ಚಿಂದಿ. ಆ ಕಡೆ ಸೈಡ್ ಇದೆ ಅಂತ ಹೋದ್ವಿ, ಬಟ್ ಅಲ್ಲಿ ಎಲ್ಲೂ ಇಲ್ಲ. ಮೋಸ್ಟ್ಲಿ ಈ ಕಡೆ ಸೈಡು ಇರ್ಬೋದು. ರಿಜಿಸ್ಟರ್ ನಂಬರ್ ನೋಡೋಣ. ಬೈದವೆ ಇಲ್ಲಿ ಯಾಕೆ ಬಂದಿದ್ದು ಅಂತ ಹೇಳಿಲ್ಲ, ಇವಾಗ ಹೇಳ್ತಿದ್ದೀನಿ. ಯಾಕೆ ಅಂತಂದರೆ ಒಂದು ಎಕ್ಸಾಮ್ ಇದೆ, ಆ ಎಕ್ಸಾಮ್ ಬರೆಯೋಕೆ ಅಂತ ಬಂದಿರೋದು. ಐ ಜಸ್ಟ್ ಗಾಟ್ ದ ಸೆಂಟರ್ ಹಿಯರ್ ಇನ್ ಮ್ಯಾಥಮೆಟಿಕ್ಸ್ ಡಿಪಾರ್ಟ್ಮೆಂಟ್. ಮೈನ್ ಗೇಟಿಂದ ಬಂದರೆ ಲೆಫ್ಟ್ ಸೈಡಲ್ಲೇ ಫಸ್ಟ್ನೇದೇ ಸಿಗುತ್ತೆ ಎಕನಾಮಿಕ್ಸು, ಮತ್ತು ಕಾಮರ್ಸ್, ಮತ್ತು ಮ್ಯಾಥ್ಸ್ ಡಿಪಾರ್ಟ್ಮೆಂಟ್. ಆ ಕಡೆ ಸ್ಟ್ರೈಟ್ ಹೋದರೆ ಕ್ಲಾಕ್ ಟವರು. ಸೊ ಓಕೆ, ಈಗ ಸರ್ ತಿಂಡಿ ತಿಂಡ ಆಗಿದೆ, ತಿಂಡಿ ತಿಂದು ಈಗ ಹೊರಡೋಣ ಎಕ್ಸಾಮ್. ಪೇಪರ್ ಒನ್ ಪೇಪರ್ ಟು ಅಂತ ಇರುತ್ತೆ, ಬಟ್ ಪೇಪರ್ ಒನ್ ಈಗ ಸದ್ಯಕ್ಕೆ ಆಗಿದೆ, ಅದಕ್ಕೆ ಒಂದು ಸ್ವಲ್ಪ ಬ್ರೇಕ್. ಬ್ರೇಕ್ ಆದಮೇಲೆ ಪೇಪರ್ ಟು ಮಾಡ್ತಾರೆ, ಆಲ್ಮೋಸ್ಟ್ 11 ಗಂಟೆಯಿಂದ 2 ಗಂಟೆ ಅಂತ ಅನಿಸುತ್ತೆ. ಲೆಟ್ಸ್ ಸೀ. ಬಸ್ಸಲ್ಲಿ ಬರಬೇಕಾದ್ರೆ ಆಲ್ಮೋಸ್ಟ್ ಒನ್ 2 hours 2.5 hour ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಸ್ಟಾರ್ಟಿಂಗ್ ನಿದ್ದೆ ಮಾಡಿಬಿಡೋಣ, ಆಮೇಲೆ ಎದುರಾಗುತ್ತೆ ಅಂತ. ಮೈಸೂರು ಸಿಗೋವರೆಗೂ ನಿದ್ದೆ ಬರಲಿಲ್ಲ. ಆ ಡಬ್ಬ ನನ್ನ ಮಗಂದು ಲಾಸ್ಟಿಗೆ ನಿದ್ದೆ ಬರ್ತೈತೆ. ಮೈಸೂರು ಇನ್ನೇನು ಸಿಕ್ತು ಅನ್ನುವಾಗ ಅವಾಗ ನಿದ್ದೆ ಬರ್ತಿತ್ತು.
ಸೊ ನಿದ್ದೆ ಕಂಟ್ರೋಲ್ ಮಾಡಿಕೊಂಡು ಆಮೇಲೆ ತಿಂಡಿ ಗಿಂಡಿ ತಿನ್ನಲ್ಲ ಅವಾಗ ಸರಿ ಆಯಿತು. ರೈಟ್ ನೌ ಟೈಮ್ ಇಸ್ 12:35, ಎಕ್ಸಾಮ್ ಎಲ್ಲ ಮುಗಿದು ಈಗ ಹಾಸನಿಗೆ ಹೊರಡಬೇಕು. ಮತ್ತೆ ನೋಡೋಣ ಬಸ್ಸಲ್ಲಿ ಸಿಗುತ್ತೆ ಏನು ಅಂತ. ಯೂನಿವರ್ಸಿಟಿ ಬಗ್ಗೆ ಹೇಳೋದಾದರೆ, ಕ್ಲಾಕ್ ಟವರ್ ಕಡೆ ಫೇಸ್ ಮಾಡಿ ನಿಂತ್ಕೊಂಡ್ರೆ ನಿಮ್ಮ ರೈಟ್ ಸೈಡಿಗೆ ಮ್ಯಾಥ್ಸ್ ಡಿಪಾರ್ಟ್ಮೆಂಟು ಮತ್ತು ಲೈಬ್ರರಿ ಎಲ್ಲ ಸಿಗುತ್ತೆ. ಆಮೇಲೆ ಬ್ಯಾಕ್ ಸೈಡು ಹೋಗೋದಾದರೆ ಹಿಂದೆ ಅಲ್ಲಿ ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟು, ಬಯೋ ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟ್ ಎಲ್ಲ ಆ ಕಡೆ ಸೈಡ್ ಸಿಗುತ್ತೆ, ಸ್ವಲ್ಪ ದೂರ ಆಗುತ್ತೆ. ಇನ್ನು ರೈಟ್ ಸೈಡಲ್ಲಿ ಮೇನ್ ಎಂಟ್ರೆನ್ಸ್ ಇದೆ, ಅಲ್ಲಿಂದ ನಾನು ಬರ್ಬೋದು. ಲೈಬ್ರರಿ ಏನೋ ಆಲ್ಟ್ರೇಷನ್ ಮಾಡ್ತಾ ಇದ್ದಾರೆ. ದಿಸ್ ಈಸ್ ದ ಲೈಬ್ರರಿ, ದ ಫೇಮಸ್ ಲೈಬ್ರರಿ ಆಫ್ ಮಾನಸ ಗಂಗೋತ್ರಿ. 12:35 ಆಗಿದೆ, ಬೆಳಗ್ಗೆ ತಿಂಡಿ ತಿಂದಿದ್ದು, ಇವಾಗ ಸ್ವಲ್ಪ ಹೊಟ್ಟೆ ಹಸಿತಾ ಇದೆ. ಬಸ್ಸ ಕೂತ್ಕೊಂಡು ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಟೈಮ್ ಹೇಗಾಗುತ್ತೆ, ಅದ್ರ ಮೇಲೆ ಡಿಪೆಂಡ್ ನೆಕ್ಸ್ಟ್ ಏನೇನಾಗುತ್ತೆ ಅದು. ದಿಸ್ ಈಸ್ ದ ಕ್ಲಾಕ್ ಟವರ್ ವಿಚ್ ಐ ವಾಸ್ ಟಾಕಿಂಗ್ ಅಬೌಟ್. ಯೂನಿವರ್ಸಿಟಿ ಮುಂದೆ ಇರೋದೆ ಕುಕ್ರಳ್ಳಿ ಕೆರೆ, ನೋಡ್ಕೊಬಿಡಿ. ಮತ್ತು ಆಮೇಲೆ ಇಲ್ಲಿಗೆ ಬಂದು ಫುಲ್ಲು ಕೆರೆ ಏನು ಹೆಂಗೆ ಅಂತ ತೋರಿಸ್ತೀನಿ. ಆಮೇಲೆ ಹೆಂಗಿದ್ರು ಮತ್ತೆ ಇಲ್ಲಿಗೆ ಬರಲೇಬೇಕು ಮೈಸೂರಿಗೆ, ಯಾವಾಗ ಏನು ಅಂತ ನೆಕ್ಸ್ಟ್ ಬ್ಲಾಗ್ಗಳನ್ನ ನೋಡ್ತಾ ಇರಿ, ಗೊತ್ತಾಗುತ್ತೆ. ವಾಪಸ್ ಟು ಸೇಮ್ ಪಡ್ವಾರಳ್ಳಿ ಸರ್ಕಲ್. ಇಲ್ಲಿ ನೋಡೋಣ ಬಸ್ ಸಿಕ್ಬೋದು, ಸಿಕ್ಕಿದ್ರೆ ಹೋಗೋದು, ಇಲ್ಲಾಂದ್ರೆ ಸ್ವಲ್ಪ ದೂರ ನಡಿಬೇಕಾಗುತ್ತೆ. ಸಿಪುರ My darkest memories now let me fall back But you'll be there ready to rescue I can proudly say that this is the famous Hasan bus stand. Wait, I will show you something. ಯಾವ ಯಾವ ಬಸ್ಸು ಯಾವ ಯಾವ ಊರಿಗೆ ಹೋಗುತ್ತೆ, ಯಾವ ಯಾವ ಪ್ಲಾಟ್ಫಾರ್ಮ್ ಅಂತ ಇದೆ, ಬೇಕಿದ್ರೆ ಸ್ಕ್ರೀನ್ಶಾಟ್ ತಗೋಬಿಡಿ, ತುಂಬ ಹೆಲ್ಪ್ ಆಗುತ್ತೆ. ಆಮೇಲೆ ಬಂದು ಇಲ್ಲಿ ಸರ್ಚ್ ಮಾಡೋ ಅವಶ್ಯಕತೆ ಇರಲ್ಲ. ಸುಮಾರು ಸರಿ ಅವಾಗೆಲ್ಲ ಬಂದಿದ್ದೀವಿ, ಬಟ್ ವ್ಲಾಗ್ ಮಾಡಿಲ್ಲ. ವ್ಲಾಗಿಗೆ ಅಂತ ಯಾವಾಗಾದರೂ ಒಂದು ಸರಿ ಇಡೀ ಬಸ್ ಸ್ಟ್ಯಾಂಡ್ ನೀಟಾಗಿ ಶೂಟ್ ಮಾಡ್ತೀನಿ. ಸದ್ಯಕ್ಕೆ ಇಷ್ಟು ನೋಡ್ಕೊಂಡಿರಿ ಸಾರ್. ಆ ಕಡೆ ಸೈಡ್ ಅಂಗಡಿ ಎಲ್ಲ ಓಪನ್ ಇದೆ, ಈ ಸೈಡ್ ಯಾಕೋ ಕ್ಲೋಸ್ ಮಾಡಿದಾರಪ್ಪ. ಈ ಹೋಟೆಲ್ ತುಂಬ ಚೆನ್ನಾಗಿರುತ್ತೆ. ಒಂದು ಪ್ಲೇಸಲ್ಲಿ ಅವಾಗ ಬರೀ ಕಾಲೇಜ್ ಹುಡುಗರೇ ಕೂರ್ತಾಯಿದ್ರು, ಕಾಲೇಜ್ ಇದ್ದಾಗ. ಜನ ತುಂಬ ಕಡಿಮೆ ಇದ್ದಾರೆ ಬಸ್ ಸ್ಟ್ಯಾಂಡಲ್ಲಿ. ಬೈ ದ ವೇ, ದಿಸ್ ಈಸ್ ಮೈ ಪಿ ಯು ಕಾಲೇಜ್. ಪಿ ಯು ಓದಿದ ಕಾಲೇಜ್ ಇದೆ, ಫಸ್ಟ್ ಪಿ ಯು ಮತ್ತು ಸೆಕೆಂಡ್ ಪಿ ಯು, PCMB ಇಂಡಿಯಾ ಆರ್ಕೆ ಕಾಲೇಜ್. Just to show me what's on the other side of inhibition. No apologies. One amazing thing happened, guys. That is, city ಒಳಗಡೆ ಮಳೆ ಇಲ್ಲ, ಫುಲ್ ಬಿಸಿಲು. ಈ ಕಡೆ ಡೈರಿಯಿಂದ ಒಂದು ಸ್ವಲ್ಪ ಮುಂದೆ ಬಂದರೆ ಫುಲ್ ಮಳೆ. ವೆಸ್ಟಲ್ಲಿ ಸೂರ್ಯ ಇದ್ದು ಈಸ್ಟಲ್ಲಿ ಮಳೆ ಆಗ್ತಾಯಿದ್ರೆ ಏನಾಗುತ್ತೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಆನ್ಸರ್ ಹೇಳ್ತೀನಿ ಏನಾಗುತ್ತೆ ಅಂತ. ಕಮೆಂಟ್ ಮಾಡಿ ನೀವು ಹೇಳಿ ಅದು ರೈಟು ರಾಂಗು, ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಮಳೆಯಲ್ಲಿ ಫುಲ್ ನೆಂದಿದ್ದೀವಿ ಸದ್ಯಕ್ಕೆ. ಈಗ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಬೇಕು. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇದೇ ಥರ ನೆಕ್ಸ್ಟ್ ವ್ಲಾಗ್ ಸಿಗ್ತೀನಿ, ಅಲ್ಲಿವರೆಗೂ ಸಿ ಯು, ಟೇಕ್ ಕೇರ್, ಬಾಯ್ ಬಾಯ್. ಬೆಳಗ್ಗೆ 5 ಗಂಟೆಗೆ ಹೊರಟು ಸಂಜೆ 5 ಗಂಟೆ ಅಷ್ಟರಲ್ಲಿ ಮನೆ ಹತ್ರನೇ ಇದ್ದೀನಿ. ಇಟ್ ಹ್ಯಾಪನ್ಸ್. ಬಾಯ್ ಬಾಯ್, ಸಿ ಯು.